ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯದಲ್ಲಿ ಭಗವಂತ ನಿಮಗೆ ಗೊತ್ತಿಲ್ಲದ ಹಾಗೆ ಈ ಮನುಷ್ಯ ಅನ್ನೋ ಪ್ರಾಣಿಗೆ ಏನೆಲ್ಲ ದಾರೆ ಎರೆದಿದ್ದಾನೆ ತನ್ನ ಇಚ್ಛಾಶಕ್ತಿಯನ್ನು, ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಏನೆಲ್ಲ ದಾರೆ ಎರೆದಿದ್ದಾನೆ, ವ್ಯವಸಾಯ ಮಾಡೋದು ಕಲ್ತಿದ್ದಾನೆ ಮನುಷ್ಯ, ಶಿಕ್ಷಣ ಓದೋದು ಬರೆಯೋದು ಕಲ್ತಿದ್ದಾನೆ, ಬದುಕೋ ರೀತಿ ಕಲ್ತಿದ್ದಾನೆ, ಮನೆ ಕಟ್ಕೊಂಡು ವಾಸ ಮಾಡೋದ ರೀತಿ ಕಲ್ತಿದ್ದಾನೆ, ಮನುಷ್ಯತ್ವವನ್ನು ಕಲಿಸ್ಕೊಟ್ಟಿದ್ದಾನೆ. ಇದೆಲ್ಲ ಇನ್ನೂ ಸಾಕಷ್ಟು ವಿಚಾರಗಳು ಭಗವಂತ ಮನುಷ್ಯನಿಗೆ ದಾರೆ ಎರೆದಿರೋ ಒಂದು ವಿಚಾರ. ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಟ್ಬಿಟ್ಟಿದ್ದಾನೆ. ನಿಮಗೆ ಗೊತ್ತೇ ಇಲ್ಲ ಇದು. ಶಿಕ್ಷಣ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲದ ಹಾಗೆ ಪ್ರಕೃತಿಗೆ ಮಾಡ್ತಿರೋ ಒಂದು ದೊಡ್ಡ ಸಹಾಯ. ಈ ವಿಷಯ ಸಾಮಾನ್ಯವಾಗಿ ಯಾರಿಗೂ ಗೊತ್ತಾಗಲ್ಲ. ಇದು ಯಾರಾದರೂ ಆಧ್ಯಾತ್ಮಿಕ ಚಿಂತಕರು ಅಥವಾ ದೈವಾಂಶ ಸಂಬೂತರು ಇರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಶಿಕ್ಷಣ ಅಂದರೆ ಏನಪ್ಪ ಇದು, ನಾನು 1ನೇ ಕ್ಲಾಸಿಂದ ಡಿಗ್ರಿ ಬಿ ಕಾಮ್ MBBS ಎಲ್ಲ ಮಾಡಿಬಿಟ್ಟಿದ್ದೀನಿ, ಇದೆಲ್ಲಪ್ಪ ಹೇಗಪ್ಪ ಇದು ಪ್ರಕೃತಿಗೆ ಸಹಾಯ ಆಗುತ್ತೆ, ಓದ್ಬಿಟ್ಟು ಮನೆ ಮಠ ಕಟ್ಕೊಂಡು ನನ್ನ ಕುಟುಂಬ ನಾನು ಸಾಕೊಳ್ತಾ ಇದ್ದೀನಿ ಅಂತ ನೀವು ಅನ್ಕೊಬೋದು. ಆದರೆ ಇದು ಆಗಲ್ಲ. ಪ್ರಕೃತಿ ನಿಮಗೆ ಗೊತ್ತಿಲ್ಲದೆ ಇರೋ ಅನೇಕ ಪಾಠಗಳನ್ನು, ಅನೇಕ ತಿರುವುಗಳನ್ನು ಕಲಿಸ್ಕೊಟ್ಟಿದೆ ಮನುಷ್ಯನಿಗೆ. ಅದೊಂದು ಭಾಗ ಅಷ್ಟೇ, ವ್ಯವಸಾಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಒಂದು ಕುಟುಂಬ ನಿರ್ವಹಣೆ ಆಗಿರ್ಬೋದು, ಈ ಥರ ನಾನಾ ರೀತಿಯಲ್ಲಿ ಪ್ರಕೃತಿ ಈ ಮನುಷ್ಯರಿಗೆ ಕಲಿಸ್ಕೊಟ್ಟಿರೋ ಒಂದು ಪಾಠ. ಈ ಶಿಕ್ಷಣ ಸಾಮಾನ್ಯದ್ದಲ್ಲ. ನೀವು ಯಾವುದೇ ರೀತಿಯ ಕ್ವಾಲಿಫಿಕೇಶನ್ ಪಡ್ಕೊಳ್ರಿ ಪರವಾಗಿಲ್ಲ, ಯಾವುದೇ ರೀತಿಯ ಶಿಕ್ಷಣ ಪಡ್ಕೊಳ್ರಿ ಪರವಾಗಿಲ್ಲ, ಯಾವ ಕ್ಷೇತ್ರದಲ್ಲೇ ಆಗಿರ್ಬೋದು, ಈ ಶಿಕ್ಷಣ ಅನ್ನೋದು ಒಂದು ಅದ್ಭುತವಾದ ವಿಚಾರ. ಕೆಲವರೆಲ್ಲ ಏನಪ್ಪ ಇದು ಶಿಕ್ಷಣ, ನಾವು ಎಜುಕೇಷನ್ ಮಾಡಿದ್ರಿ, ಡಿಪ್ಲೊಮಾ ಮಾಡಿದ್ರಿ, ಇಂಜಿನಿಯರಿಂಗ್ ಮಾಡಿದ್ರಿ, ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ರಿ, ಸಾಕಷ್ಟು ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ಇದು ಹೇಗಪ್ಪ ಪ್ರಕೃತಿಗೆ ಸಹಾಯ ಆಗುತ್ತೆ ಅಂತ ನೀವು ಅನ್ಕೊಬೋದು. ಆದರೆ ಇದು ನಿಮಗೆ ಗೊತ್ತಿಲ್ಲ, ಶಿಕ್ಷಣ ಅನ್ನೋದು ಪ್ರಕೃತಿ ಒಂದು ದಾರೆ ಎರೆದಿರೋ ಅಭೂತಪೂರ್ವ, ಮನುಷ್ಯರಿಗೆ ದಾರೆ ಎರೆದಿರೋ ಒಂದು ಅದ್ಭುತ ಶಕ್ತಿ. ನಿಮಗೆ ಗೊತ್ತಿಲ್ಲದ ಹಾಗೆ ಪ್ರಕೃತಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ನೀವು ಶಿಕ್ಷಣ ಮಾಡಿದರೆ, ಶಿಕ್ಷಣವನ್ನು ಪಡೆದರೆ. ಶಿಕ್ಷಣ ಪಡೆದೇ ಇರೋರೆಲ್ಲ ಪ್ರಕೃತಿಗೆ ಅನುಕೂಲ ಮಾಡೋಕ್ಕಾಗಲ್ಲ ಅಂತಲ್ಲ, ಅವ್ರದ್ದೇ ಆದ ಕ್ಷೇತ್ರಗಳಿರ್ತವೆ, ವ್ಯವಸಾಯ ಆಗಿರ್ಬೋದು, ಒಂದು ಪರಿಸರ ಜ್ಞಾನ ಆಗಿರ್ಬೋದು, ಮತ್ತಾವುದೋ ರೀತಿಯಲ್ಲಿ ಒಂದು ಅದೆಲ್ಲ ಒಂದು ರೀತಿ ಶಿಕ್ಷಣ ಅಷ್ಟೇ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅನುಭವ ಆಗ್ತಾ ಇರ್ತದೆ. ನೀವು ಸಾಮಾನ್ಯವಾಗಿ ನಾನು ಹೇಳೋ ವಿಷಯ ಸಾಮಾನ್ಯರಿಗೆ ಗೊತ್ತಾಗಲ್ಲ. ನೀವು ನಿಮ್ಮ ಪಾಡಿಗೆ ನೀವು ಓದ್ಬಿಟ್ಟು ಸಾಕಷ್ಟು ದುಡ್ಡು ಹಣಕಾಸು ಸಂಪಾದನೆ ಮಾಡಿಕೊಂಡು ಒಳ್ಳೊಳ್ಳೆ ಮನೆಗಳಲ್ಲಿ ನೀವು ಇರ್ಬೋದು, ಒಳ್ಳೊಳ್ಳೆ ಜಾಗಗಳನ್ನು ನೀವು ದುಡ್ಡು ಕೊಟ್ಟು ಪಡ್ಕೊಂಡಿರ್ಬೋದು, ಆದರೆ ಅದೆಲ್ಲ ಕೂಡ ಪ್ರಕೃತಿಗೆ ನೀವು ಮಾಡುತ್ತಿರೋ ದೊಡ್ಡ ಸಹಾಯ. ನಿಮ್ಗೆ ಗೊತ್ತೇ ಇಲ್ಲ, ನಿಮ್ಮ ಪಾಡಿಗೆ ನೀವು ಓದಿರ್ತೀರಾ, ಯಾವುದೋ ಒಂದು ಮನೆಯಲ್ಲಿರ್ತೀರಾ, ಎಷ್ಟೋ ದುಡ್ಡು ಬರ್ತಾ ಇರುತ್ತೆ, ಅದರಿಂದ ಹೇಗೋ ನಿಮ್ಮ ಕುಟುಂಬ ನಿರ್ವಹಣೆ ಮಾಡ್ಕೊಂಡಿರ್ತೀರಾ. ಆದರೆ ಈ ವಿಷಯಗಳನ್ನು ದೊಡ್ಡ ದೊಡ್ಡ ಪರಮ ಪೂಜ್ಯರ ಹತ್ರ ನೀವು ಕೇಳಿದ್ರೆ, ಶಿಕ್ಷಣ ಒಂದು ದೊಡ್ಡದಾದ ಆಸ್ತಿ ಮನುಷ್ಯನಿಗೆ. ಅದು ಸ್ಕೂಲಲ್ಲಿ ಓದೋದು ಬರೆಯೋದು ಅಂತಲ್ಲ, ಸಾಕಷ್ಟು ರೀತಿಯಲ್ಲಿ ವ್ಯವಸಾಯ ಆಗಿರ್ಬೋದು, ಓದು ಬರಹ ಗೊತ್ತಿಲ್ಲದೆ ಇರೋವಂಥ ವ್ಯಕ್ತಿ ಮಾಡ್ತಾ ಇರೋ ಕೆಲಸ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಶಿಕ್ಷಣನೇ. ಆದರೆ ಇದು ನಿಮಗೆ ಗೊತ್ತಿಲ್ಲದ ಹಾಗೆ ಪ್ರಕೃತಿಗೆ ಒಂದು ಅಭೂತಪೂರ್ವ ಕೊಡುಗೆ. ಈ ಶಿಕ್ಷಣದ ಮೂಲ ಉದ್ದೇಶ ಏನಂದರೆ, ನಿಮಗೆ ಗೊತ್ತಿಲ್ಲದ ಹಾಗೆ ಪ್ರಕೃತಿಯನ್ನು ಸ್ವತಃ ನೀವೇ ಕಾಪಾಡೋ ಒಂದು ಮಾರ್ಗ. ಏನಪ್ಪ ಇದು, ನಾನು ಶಿಕ್ಷಣ ತಗೊಂಡು ಎಜುಕೇಷನ್ ಮಾಡಿಕೊಂಡು ಅದೇ ಗೊತ್ತಿಲ್ಲದೆ ಪರಿಸರಿಗೆ ನಾವೇ ದೊಡ್ಡದಾಗಿ ಹೆಲ್ಪ್ ಸಹಾಯ ಹೇಗೆ ಮಾಡ್ತಾಯಿದ್ರಿ ಅಂತ ನೀವು ಅನ್ಕೊಬೋದು. ಆದರೆ ಇದು ನಿಜ. ನೀವು ಯಾವುದೇ ರೀತಿಯ ಶಿಕ್ಷಣ ಪಡ್ಕೊಳ್ರಿ, ಇಷ್ಟೇ ಉನ್ನತ ಮಟ್ಟದ ಶಿಕ್ಷಣ ಪಡ್ಕೊಳ್ರಿ, ಅದು ನಿಮಗೆ ಗೊತ್ತಿಲ್ಲದ ಹಾಗೆ ಈ ಪ್ರಕೃತಿಗೆ ನೀಡೋ ಒಂದು ಧರ್ಮ, ನ್ಯಾಯ. ನಿಮ್ಗೆ ಗೊತ್ತಿಲ್ಲ, ಅನೇಕ ಸಂದರ್ಭಗಳಲ್ಲಿ ಪ್ರಕೃತಿ ನಿಮಗೆ ಪಾಠ ಕಲಿಸ್ತಾ ಇರುತ್ತೆ. ಈ ಮಾತನ್ನು ನೀವು ಕೇಳಿರ್ತೀರ, ಅದು 100ಕ್ಕೆ 100 ಭಾಗ ಸತ್ಯ.
ಪ್ರಕೃತಿ ನಿಮ್ಗೆ ಗೊತ್ತೇ ಇರಲ್ಲ ಅಷ್ಟು ವೈವಿಧ್ಯತೆಯನ್ನು ಕೂಡಿಕೊಂಡಿದೆ. ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಪಾಠ ಕಲಿಸ್ತಾ ಇರುತ್ತೆ. ಅದು ಎಲ್ಲವೂ ಅನುಭವಕ್ಕೆ ಬರಲೇಬೇಕು ಅಂತೇನಿಲ್ಲ. ಪ್ರಕೃತಿಯಲ್ಲಿ ನಾನಾ ವಿಧವಾದ ಚಟುವಟಿಕೆಗಳು ನಡೀಬೋದು, ಅದರಿಂದ ಸಾಕಷ್ಟು ರೀತಿಯ ಒಳನೋಟಗಳನ್ನು ನಾವು ನೋಡಿರ್ಬೋದು. ಕೆಲವರು ಯೋಚನೆ ಮಾಡ್ತಾರೆ, ಏನಪ್ಪ ಇದು, ನಾನು ಎಂ ಬಿ ಬಿ ಎಸ್ ಮಾಡಿದ್ದೀನಿ, ನಾನು ಐ ಟಿ ಐ ಮಾಡಿದ್ದೀನಿ, ನಾನು ಡಿಪ್ಲೊಮಾ ಮಾಡಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ, ನಾನು ದೊಡ್ಡ ಕಂಪ್ನಿ ಮಾಲೀಕ, ನಾನು 100 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಏನೋ ಒಂದು ಎಜುಕೇಷನ್ ಪಡ್ಕೊಂಡು ಏನೋ ಒಂದು ಕಾರ್ಯ ನಿರ್ವಹಿಸ್ತಾ ಇದ್ದೀನಿ, ನಿರ್ದೇಶನ ಮಾಡ್ತಾಯಿದ್ದೀನಿ, ಯಾವುದೋ ಒಂದು ಕಂಪ್ನಿಯಲ್ಲೋ ಯಾವುದೋ ಒಂದು ಕ್ಷೇತ್ರದಲ್ಲೋ ಏನೋ ನಿಮ್ಮ ಕೆಲಸ ಮಾಡ್ತಾ ಇರ್ತೀರ. ಪ್ರತಿಯೊಂದು ಈ ಪ್ರಕೃತಿ ನೋಡ್ತಾ ಇರುತ್ತೆ. ಅದರಿಂದ ನಿಮ್ಮಿಂದ ಏನೆಲ್ಲ ಪ್ರಕೃತಿಗೆ ಒಳ್ಳೇದು ಮಾಡ್ಕೊಳ್ಬೇಕೋ ಅದನ್ನು ನಿಮ್ಮಿಂದ ಬಯಸ್ತಾ ಇರುತ್ತೆ, ಅದಾಗ್ತಾ ಇರುತ್ತೆ. ಆಗಿಲ್ಲ ಅಂದರೂ, ನಿಮ್ಮಿಲ್ಲ ಅಂದರೂ, ಬೇರೆಯವರಿಂದ ಆದರೂ ಅದು ಪಡ್ಕೊಳ್ಳುತ್ತೆ. ಶಿಕ್ಷಣ ಅನ್ನೋದು ಅಷ್ಟು ದೊಡ್ಡ ಕ್ಷೇತ್ರ. ಪ್ರಕೃತಿ ನಿಮಗೆ ಗೊತ್ತಿಲ್ಲದ ಅನೇಕ ವಿಚಾರಗಳನ್ನು, ತಿಳುವಳಿಕೆಗಳನ್ನು, ಜ್ಞಾನವನ್ನು ಪಡೆದುಕೊಂಡಿದೆ. ಅದು ನಿಮಗೆ ಗೊತ್ತೇ ಆಗಲ್ಲ. ಈ ಶಿಕ್ಷಣದ ಅಭಿರುಚಿ, ಅದರ ಉದ್ದೇಶ ಯಾರೆಲ್ಲ ಸಾಧು ಸಂತರು ಸ್ವಾಮೀಜಿಗಳು ಪಡ್ಕೊಂಡಿರ್ತಾರೆ, ಅವರಿಗೆ ಇದು ಮೂಲ ಉದ್ದೇಶ ಗೊತ್ತಿರುತ್ತೆ. ಶಿಕ್ಷಣ ಅಂದರೆ ಏನು, ಶಿಕ್ಷಣಕ್ಕೂ ಪ್ರಕೃತಿಗೂ ಇರೋ ಸಂಬಂಧ ಏನು, ಇದು ಆ ಸ್ವಾಮಿಗಳಿಗೆ, ಆ ಭಗವಂತನ ದಾರಿಯಲ್ಲಿರೋರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಯಾಕಂದರೆ ಭಗವಂತ ನೀವು ಏನೇ ಮಾಡಿದರೂ ಪರವಾಗಿಲ್ಲ, ಏನು ಸಹಾಯ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಶಿಕ್ಷಣ ಒಂದು ಕಾರ್ಯ ಇದೆಯಲ್ಲ, ಶಿಕ್ಷಣ ದಾನ, ಅದು ಹಿಂದಿನ ಕಾಲದಿಂದಲ್ಲ, ಸಾವಿರಾರು ಕೋಟ್ಯಾಂತರ ವರ್ಷಗಳಿಂದಲೇ ಶಿಕ್ಷಣ ಅನ್ನೋದು ಮನುಜರಿಗೆ, ಮಾನವನಿಗೆ ಸಿಕ್ಕ ಒಂದು ದೊಡ್ಡ ಸಂಪತ್ತು. ಸಾಕಷ್ಟು ಮಠಾಧೀಶರಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಗುರುಜಿಗಳಾಗಿರ್ಬೋದು, ಇವರೆಲ್ಲರೂ ಸಹ ಶಿಕ್ಷಣದ ಮಹತ್ವವನ್ನು ತಿಳ್ಕೊಂಡಿರ್ತಾರೆ. ನೀವು ನಾವು ಅಂದ್ಕೊಂಡಂಗೆ ಶಿಕ್ಷಣ ಅಂದರೆ ನಾನು ಓದ್ಬಿಟ್ಟು ನಾನು ಪಡೆಗೆ ನನ್ನ ಮನೆಯಲ್ಲಿ ಅಪ್ಪ ಅಮ್ಮನ ಸಾಕ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕ್ಕೊಂಡು ಏನೋ ದುಡ್ಡು ಸಂಪಾದನೆ ಮಾಡ್ಕೊಂಡು ಹೆಂಗೆ ಇರ್ತೀನಿ, ಹೆಂಗಪ್ಪ ಇದು, ನಾನು 1 ರೂಪಾಯಿ ಯಾರಿಗೂ ದಾನ ಧರ್ಮ ಮಾಡಿಲ್ಲ, ಹೆಂಗಿದು ಪ್ರಕೃತಿಗೆ ಸಹಾಯ ಆಗುತ್ತೆ ಅಂದರೆ ಅದು ನಿಮ್ಗೆ ಗೊತ್ತಿರಲ್ಲ. ಯಾರಾದರೂ ಗುರುಗಳು, ಸ್ವಾಮೀಜಿಗಳು, ಮಠಾಧೀಶರ ಹತ್ರ ನೀವು ಹೋಗಿ ಕೇಳಿದ್ರೆ, ಹೌದಾ ಸ್ವಾಮಿ, ಶಿಕ್ಷಣ ನಾನು ಪಡೆಗೆ ನಾನು ಓದ್ಬಿಟ್ಟು ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತೀನಿ, ಇದು ಪ್ರಕೃತಿಗೆ ಸಹಾಯ ಆಗುತ್ತಾ ಇದರಿಂದ ಅಂತ ನೀವು ಕೇಳಿದ್ರೆ, ಅವರು ಪ್ರಕೃತಿಯಲ್ಲಿರೋ ಹಲವು ಜ್ಞಾನವನ್ನು ಪಡ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇದಕ್ಕೆ ಉತ್ತರ ಕೊಡ್ತಾರೆ. ಅದು ಹೇಗೆ ಯಾವ ಥರ ಅಂತ ನಿಮಗೆ ಖಂಡಿತವಾಗ್ಲೂ ಉತ್ತರ ಕೊಡ್ತಾರೆ. ನೀವು ಸಾಮಾನ್ಯವಾಗಿ ಅಂದ್ಕೊಬೋದು, ಏನಪ್ಪ ಇದು, ನನ್ನ ಪಾಡಿಗೆ ನಾನು ಇರ್ತೀನಿ, ಎಜುಕೇಷನ್ ಮಾಡಿಬಿಟ್ಟು ನನ್ನ ಪಾಡಿಗೆ ನನ್ನ ಮನೇಲಿ ಆರಾಮಾಗಿ ತಿನ್ಕೊಂಡು ಓಡಾಡಿಕೊಂಡು ಉಂಡಾಡಿ ಗುಂಡ ಥರ ಇರ್ತೀನಿ, ಯಾವ ಥರ ಇದು ನನ್ನ ಪಾಡಿಗೆ ನಾನು ಇದ್ರೂ ಪ್ರಕೃತಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ನೀವು ಅಂದ್ಕೊಬೋದು. ಖಂಡಿತವಾಗ್ಲೂ ಅದು ಸಾಧ್ಯ. ಪ್ರಕೃತಿಗೆ ನೀವು ಕೊಡೋ ಒಂದು ಅಪಾರವಾದ ಗೌರವ. ಹಾಗಾದರೆ ನಾನು ಪಾಸ್ ಆಗಿಬಿಟ್ಟಿದ್ದೀನಿ, ನಾನು ಫೇಲ್ ಆಗಿಬಿಟ್ಟಿದ್ದೀನಿ, ನಾನು ಫೇಲ್ ಆಗಿಬಿಟ್ಟಿದ್ದೀನಿ, ಪ್ರಕೃತಿಗೇನು ಗೌರವ ಇಲ್ಲ ಅಂತ ಅಂದ್ಕೊಂಬಿಟ್ರಿ, ನೀವು ಏನೇ ಒಂದು ಶಿಕ್ಷಣ ಮಾಡಿಕೊಡ್ರಿ, ಏನೇ ಒಂದು ಕಾರ್ಯ ಮಾಡಿಕೊಳ್ರಿ, ನಿಮ್ಮ ಜೀವನಕ್ಕೆ ಆಗ್ಬೋದು, ಬೇರೆಯವ್ರ ಜೀವನಕ್ಕೆ ಆಗ್ಬೋದು, ಅದೆಲ್ಲವೂ ಕೂಡ ಪ್ರಕೃತಿಗೆ ನೀವು ಕೊಡೋ ಒಂದು ಧರ್ಮ ಸಹಾಯ. ಹಲವಾರು ಸ್ವಾಮೀಜಿಗಳು ಈ ಶಿಕ್ಷಣದ ಮಹತ್ವವನ್ನು ಯಾಕೆ ಪಡ್ಕೊಂಡಿರ್ತಾರೆ ಅಂದರೆ, ಯಾಕೆ ಅಷ್ಟೊಂದು ಗಂಭೀರವಾಗಿ ಅದು ತಗೊತಾರೆ ಅಂದರೆ, ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಇನ್ನೂ ಕೆಲವರಿಗೆ ಈ ಬ್ರಹ್ಮಾಂಡದ ಆಗುಹೋಗುಗಳ ಬಗ್ಗೆ, ಬ್ರಹ್ಮಾಂಡದ ವಿದ್ಯಮಾನಗಳ ಬಗ್ಗೆ ಚೆನ್ನಾಗಿ ಅರ್ತ್ಕೊಂಡಿರ್ತಾರೆ. ಅವರು ಯಾವುದಾದ್ರೂ ಒಂದು ವಿದ್ಯೆ ಮೂಲಕ ಆಗಿರ್ಬೋದು, ಅಥವಾ ಅದರದೇ ಆದ ಒಂದು ದಾರಿದೀಪ ಉದ್ದೇಶ ಆಗಿರ್ಬೋದು ಅರ್ತ್ಕೊಂಡಿರ್ತಾರೆ. ಆದರೆ ಮೂಲ ಉದ್ದೇಶ ಪ್ರಕೃತಿ, ಈ ನೀವು ಸರಿಯಾಗಿ ನಡೀಬೇಕು, ಸರಿಯಾಗಿರಬೇಕು ಅನ್ನೋ ಒಂದು ಶಿಕ್ಷಣದ ಮೂಲಕ ನಿಮ್ಗೆ ದಾರಿದೀಪವನ್ನು ತೋರಿಸ್ತಾ ಇರ್ತಾರೆ. ಈ ಪ್ರಕೃತಿಯನ್ನು ಕಾಪಾಡೋಕೆ ಇರೋದು ಒಂದೇ ಒಂದು ಅಸ್ತ್ರ, ಅದು ಮಾನವ ಜನ್ಮ. ಆ ಜನ್ಮ ಅತಿ ಶ್ರೇಷ್ಠವಾದ ಜನ್ಮ, ಪ್ರಾಣಿಗಳಿಂದ ಆಗಲ್ಲ, ಪಕ್ಷಿಗಳಿಂದ ಆಗಲ್ಲ ಅಂತಲ್ಲ, ಆದರೆ ಮನುಷ್ಯನ ಜನ್ಮ ಅತಿ ಶ್ರೇಷ್ಠವಾದ ಜನ್ಮ. ಪ್ರಕೃತಿಯನ್ನು ಭಗವಂತ ಬಿಟ್ಟರೆ ಕಾಪಾಡೋಕೆ ಸಾಧ್ಯ ಆಗಿರೋದು ಈ ಮನುಷ್ಯ ಜನ್ಮದಿಂದ. ಆದ್ದರಿಂದ ಭಗವಂತ ಮನುಷ್ಯನಿಗೆ ಹಲವಾರು ರೀತಿಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇರ್ತಾನೆ. ಸ್ಕೂಲು ಕಾಲೇಜಲ್ಲಿ ಹೋಗ್ಬಿಟ್ಟು ಎಜುಕೇಷನ್ ಸರ್ಟಿಫಿಕೇಟ್ ತೊಗೊಂಡು ಯಾವುದೋ ಒಂದು ಕೆಲಸಕ್ಕೆ ಸೇರೋದಂತಲ್ಲ, ಅದು ಒಂದು ಶಿಕ್ಷಣ ರೀತಿಯಲ್ಲಿ ಧರ್ಮನೇ.
ಪರಿಸರಕ್ಕೆ ಬೇಕಾದ ಈ ಪ್ರಕೃತಿಗೆ ಬೇಕಾದ ಈ ಪ್ರಕೃತಿಯನ್ನು ಉಳಿಸಿಕೊಳ್ಳಲು ಪ್ರಕೃತಿಯೇ ನಿಮಗೆ ಮಾಡ್ತಿರೋ ಪಾಠ. ಅದು ನಿಮ್ಗೆ ಗೊತ್ತೇ ಆಗಲ್ಲ ಅದು ಯಾವ ರೀತಿ ಅಂತ. ಈ ರಹಸ್ಯ ಈ ಬ್ರಹ್ಮಾಂಡದ ರಹಸ್ಯಗಳಲ್ಲಿ ಅನೇಕ ರಹಸ್ಯಗಳಿದ್ದಾವೆ, ಅದರಲ್ಲಿ ಇದು ಕೂಡ ಒಂದು. ಪ್ರಕೃತಿ ಸದಾಕಾಲ ನಿಮ್ಮನ್ನು ತನ್ನ ತೆಕ್ಕೆಗೆ ತಗೊಳ್ಕೊಳ್ತಾ ಇರುತ್ತೆ. ನೀವು ಏನಪ್ಪ ದಿನ ಹೋಗ್ತಾ ಇದೆ, ಕ್ಯಾಲೆಂಡರ್ ಚೇಂಜ್ ಮಾಡ್ತಾ ಇದ್ದೀರಿ, ಸಾಕಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀರಿ, ಇದು ಹೇಗಪ್ಪ ಇದು ಪ್ರಕೃತಿಗೆ ನಾವು ಒಳಗಾಗ್ತಾ ಇರ್ತೀರಿ ಅಂದರೆ, ನಿಜ ನಿಮಗೆ ಗೊತ್ತಿಲ್ಲದ ಹಾಗೆ ಪ್ರಕೃತಿಗೆ ನೀವು ಕೊಡೋ ಒಂದು ಅದ್ಭುತವಾದ ಕೊಡುಗೆ ಏನಂದರೆ, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ವ್ಯವಸಾಯ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಯಾವುದಾದ್ರೂ ಯಂತ್ರದ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನೀವು ಒಂದು ಶಿಕ್ಷಣವನ್ನು ಪಡ್ಕೊಂಡಿರ್ತೀರಿ. ಓದೋದು ಬರೆಯೋದೇ ಕಲ್ಕೊಂಡು ನಾವು ಶಿಕ್ಷಣ ಪಡ್ಕೊಬೇಕಂತೇನಿಲ್ಲ, ಹಲವಾರು ದಾರಿಗಳಿದ್ದಾವೆ, ಅದ್ರ ಮುಖಾಂತರ ಶಿಕ್ಷಣವನ್ನು ಪಡ್ಕೊಂಡಿರ್ತೀರಿ. ಅದು ಕೂಡ ಒಂದು ರೀತಿ ಶಿಕ್ಷಣನೇ. ಅದ್ರ ಮುಖಾಂತರ ನಿಮಗೆ ದೇವರು ಕೊಟ್ಟಿರೋ ಒಂದು ಜ್ಞಾನದ ಮುಖಾಂತರ ಈ ಪ್ರಕೃತಿಯನ್ನು ನಿಮಗೆ ಗೊತ್ತಿಲ್ಲದಾಗೆ ಕಾಪಾಡ್ತಾ ಇರ್ತೀರ. ಅತಿ ಹೆಚ್ಚು ಶಿಕ್ಷಣದಿಂದ ನಿಮಗೆ ಗೊತ್ತಿಲ್ಲದಾಗೆ ಭಗವಂತ ಅದ್ಭುತ ಚಮತ್ಕಾರಗಳನ್ನು ನಿಮಗೆ ನೀಡ್ತಾ ಇರ್ತಾನೆ. ಭಗವಂತ ಕೃಪಾಕರವಂತನಾಗ್ತಾ ಇರ್ತಾನೆ. ನೀವು ಅತಿ ಹೆಚ್ಚು ಜನರಿಗೆ ಶಿಕ್ಷಣವನ್ನು ಕೊಡಿಸೋದಾಗಿರ್ಬೋದು, ಶಿಕ್ಷಣವನ್ನು ನೀಡೋದಾಗಿರ್ಬೋದು, ಯಾವುದಾದ್ರೂ ಒಂದಾಗಿರ್ಬೋದು, ಇದೇ ಕ್ಷೇತ್ರದಲ್ಲಿ ಅಂತೇನಿಲ್ಲ, ಯಾವುದಾದ್ರೂ ಕ್ಷೇತ್ರ ಆಗಿರ್ಬೋದು ಅದು. ಅದರಿಂದ ಈ ಪ್ರಕೃತಿಗೆ ಒಂದು ಒಳ್ಳೆಯದಾಗ್ತಾ ಇರುತ್ತೆ. ಈ ವಿಷಯಗಳನ್ನು ನೀವು ದೊಡ್ಡ ದೊಡ್ಡ ಉನ್ನತ ಮಟ್ಟದ ಜ್ಞಾನಿಗಳಲ್ಲಿ ನೀವು ಹೇಳಿದ್ರೆ, ಶಿಕ್ಷಣ ಅನ್ನೋದು ಕೂಡ ಒಂದು ಪ್ರಕೃತಿಗೆ ನಾವು ಕೊಡೋ ಒಂದು ಸಹಕಾರ ಅಂತ ನೀವು ಕೇಳಿದ್ರೆ, ಖಂಡಿತವಾಗ್ಲೂ ಅವ್ರು ಹೇಳ್ತಾರೆ, ಹೌದು ಶಿಕ್ಷಣ ಕೂಡ ಪ್ರಕೃತಿಗೆ ನೀವು ಕೊಡೋ ಒಂದು ಸಹಕಾರ ಸಹಾಯ, ನಿಮ್ಮಿಂದ ಪ್ರಕೃತಿಯನ್ನು ಕೂಡ ಕಾಪಾಡೋ ಶಕ್ತಿ ಇದೆ ಅಂತ ಅವ್ರು ಹೇಳ್ತಾರೆ. ನೀವು ಹಲವಾರು ರೀತಿಯ ಸಂಶಯಗಳನ್ನು ಹುಟ್ಟಾಕೊಳ್ತಿರ್ತೀರ ನನ್ನ ಮಾತನ್ನು ಕೇಳಿ, ಏನಪ್ಪ ಇದು ನಮ್ಮ ಪಾಡಿಗೆ ನಾವು ಓದಿದ್ರೆ ಹೆಂಗಪ್ಪ ಇದು ಪ್ರಕೃತಿಗೆ ಸಹಾಯ ಆಗುತ್ತೆ ಅಂತ ನೀವು ಅಂದ್ಕೊಬೋದು. ಆದರೆ ಇದು ಸತ್ಯ, ನಿಮ್ಮ ಪಾಡಿಗೆ ನೀವು ಓದ್ಕೊಂಡ್ರು ಇದು ಪ್ರಕೃತಿಗೆ ನೀವು ಕೊಡೋ ಒಂದು ದೊಡ್ಡ ಉಪಕಾರ, ಒಂದು ದೊಡ್ಡ ಸಹಾಯ. ನೀವೆಲ್ಲ ಅಂದ್ಕೊಬೋದು ಏನಪ್ಪ ಇದು ಶಿಕ್ಷಣನ ಈ ಥರ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಬೋದು, ಆದರೆ ಇದು ಸತ್ಯ. ಇದು ಹಲವರಿಗೆ ಗೊತ್ತಾಗಲ್ಲ, ಯಾರೆಲ್ಲ ದೈವ ರಹಸ್ಯಗಳನ್ನು, ದೈವ ಸಂಪತ್ತನ್ನು, ದೈವ ಜ್ಞಾನಗಳನ್ನು ಹೊಂದಿರ್ತಿರೋ ಅವ್ರಿಗೆ ಇದು ಗೊತ್ತಿರುತ್ತೆ. ಸಾಮಾನ್ಯ ವ್ಯಕ್ತಿಗಳಿಗೆ, ಸ್ಕೂಲು ಕಾಲೇಜುಗಳಲ್ಲಿ ಆಮೇಲೆ ಸಾಮಾನ್ಯರಿಗೆ ಇದು ಗೊತ್ತಾಗಲ್ಲ. ಇದೆಲ್ಲವೂ ಒಂದು ಅತ್ಯಂತ ನಿಗೂಢವಾದ ರಹಸ್ಯಗಳಲ್ಲಿ ಶಿಕ್ಷಣ ಕೂಡ ಒಂದು. ಪ್ರಕೃತಿಗೆ ನೀವು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ, ಒಂದು ಕರ್ಮಫಲದಲ್ಲಿ ಪ್ರಕೃತಿಗೆ ಕೊಡೋ ಒಂದು ಧನ್ಯವಾದ ಅಂತ ಹೇಳ್ಬೋದು. ಸ್ಕೂಲು ಕಾಲೇಜುಗಳನ್ನು ಹೆಂಗೋ ನಡೆಸ್ತಾ ಇದ್ದೀನಿ ಅಥವಾ ಏನಾದರೂ ದಾನ ಧರ್ಮ ಮಾಡ್ತಾ ಇದ್ದೀನಿ ಅಂದರೆ ಅದು ನಿಮ್ಗೆ ಗೊತ್ತಾಗಲ್ಲ, ಅದು ಸಾಮಾನ್ಯರಿಗೆ ಗೊತ್ತಾಗದೇ ಇರೋ ವಿಷಯ ಆಗಿರೋದ್ರಿಂದ ಪ್ರಕೃತಿಗೆ ನೀವು ಕೊಡೋ ಒಂದು ಅದ್ಭುತವಾದ ಸಹಕಾರ, ಒಂದು ಸೇವೆ. ನನ್ನ ವಿಡಿಯೋಗಳನ್ನು ನೋಡಿ ಹಲವು ಜನರಿಗೆ ಗೊಂದಲಗಳಿರ್ಬೋದು, ಅನುಮಾನಗಳಿರ್ಬೋದು, ಅಥವಾ ಇದೆಲ್ಲ ಫೇಕು ನಾಟಕ ಒಂಥರ ಹೇಳಿದ್ದೇನೆ ಹೇಳ್ತಾನೆ ಅಂತ ನೀವು ಅಂದ್ಕೊಬೋದು. ಯಾವಾಗಲೂ ಪರಮಾತ್ಮ ದೇವರು ಅಂತಾನೇ ಅಂತ ಹೇಳ್ತಾ ಇರ್ಬೋದು, ಅದಾಗೆ ಅದು ಅದೇ ರೀತಿನೇ ಇರೋದು. ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಆ ದಾರಿನೇ ಹಾಗೆ. ಈ ನಿಮಗೆ ಸಾಕಷ್ಟು ವಿಷಯಗಳು ಗೊತ್ತಿಲ್ಲದೆ ಇರೋದ ಕಾರಣ ಈ ಗೊಂದಲ ಉಂಟಾಗೋದು ಸಹಜ. ಆದರೂ ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ, ಯಾರಲ್ಲಿ ಏನು ಶಕ್ತಿ ಇರುತ್ತೋ ಅಂತ ಗೊತ್ತಿಲ್ಲ. ಆದ್ದರಿಂದ ಒಂದು ಸಣ್ಣ ಕಿವಿ ಮಾತು ಹೇಳ್ತಾ ಇರ್ತೀನಿ, ನಿಮಗೆ ಗೊತ್ತಿಲ್ಲ ಅಂದರೆ, ನಿಮಗೆ ಈ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬಿಟ್ಬಿಡಿ, ವಿಡಿಯೋ ನೋಡಿಬಿಡಿ. ಬೇರೆ ವಿಡಿಯೋಗಳಿದ್ದಾವೆ, ಸಾಕಷ್ಟು ವಿಡಿಯೋಗಳಿದ್ದಾವೆ ನೋಡಿ. ನನ್ನ ವಿಡಿಯೋನೇ ನೋಡಬೇಕಂತ ಏನಿಲ್ಲ, ನಾನು ನಿಮಗೆ ರಿಯಾಕ್ಟ್ ಆಗದೇ ಇರ್ಬೋದು, ಪ್ರತಿಕ್ರಿಯಿಸದೇ ಇರ್ಬೋದು, ಸಾಮಾನ್ಯವಾಗಿ ಒಂದು ರಿಪ್ಲೈ ಕೊಟ್ಟಿರ್ಬೋದು ಅಷ್ಟೇ. ನಿಮ್ಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ರಹಸ್ಯಗಳಿದ್ದಾವೆ, ಶಕ್ತಿಗಳಿದ್ದಾವೆ. ನಾನು ಹೇಗೋ ನೀವು ಹೊಂದಿರೋ ಮಾತುಗಳನ್ನ, ನೀವು ಮಾಡಿರೋ ಮೆಸೇಜ್ಗಳನ್ನೆಲ್ಲ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಬಿಡ್ತೀನಿ. ನನ್ನನ್ನು ಮೆಚ್ಚಲಿ ಅಂತ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇಲ್ಲ. ಸಾಕಷ್ಟು ಜನಗಳಿಗೆ ಕೆಲವು ವಿಷಯಗಳು ತಿಳಿದಿರೋಲ್ಲ, ನನ್ನ ಮುಖಾಂತರ
ನನಗೆ ಗೊತ್ತಿರೋ ವಿಷಯಗಳನ್ನು ನಾಲ್ಕೈದು ಜನಗಳ ಹತ್ರ ಹಂಚ್ಕೊಂಡ್ರೆ ಏನಾದರೂ ಒಂದು ಅವರಿಂದ ಒಂದು ಇನ್ನೂ ಅನೇಕ ವಿಷಯಗಳು ನನಗೆ ತಿಳಿಬೋದು. ಇದರಿಂದ ನನಗೆ ಅವರಿಗೆ ಒಂದು ಸಂಪರ್ಕ ಆಗ್ಬೋದು ಅನ್ನೋ ಒಂದು ಮಾತಿಂದ ಅಷ್ಟೇ. ಇದರಿಂದ ಹಣ ಬರುತ್ತೆ, ದುಡ್ಡು ಬರುತ್ತೆ, ನೀವೆಲ್ಲ ನನ್ನ ಭಕ್ತಾದಿಗಳಾಗ್ತೀರಾ ಅಂತ ಏನಿಲ್ಲ. ಅನೇಕ ವಿದ್ಯಮಾನಗಳು ಈ ಭೂಮಿ ಮೇಲೆ ಇದ್ದಾವೆ. ಅದನ್ನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಇರ್ತೀನಿ. ನಮಸ್ಕಾರ.